ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಬೇಸಿಗೆಯಲ್ಲಿ ಕಣ್ಣುರಿ, ಕಣ್ಣು ನೋವು ಇವೆಲ್ಲವೂ ಕೂಡ ಸಾಮಾನ್ಯ. ಅದರಲ್ಲೂ ಬೈಕ್ ಓಡಿಸೋರಿಗಂತೂ ಇನ್ನೂ ಕಣ್ಣಿನ ಪ್ರಾಬ್ಲಮ್ ಹೆಚ್ಚಾಗುತ್ತೆ. ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ನೀರು ಸೋರೋದು, ಹಾಗೂ ಕೆಲವೊಮ್ಮೆ ಬಾಡಿ ಹೀಟ್ ಆದಾಗಲೂ ಸಹ ನಮಗೆ ಕಣ್ಣಿನ ಪ್ರಾಬ್ಲಮ್ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಕಣ್ಣಲ್ಲಿ ಆಗುವಂತಹ ನೋವು, ಕಣ್ಣಲ್ಲಿ ನೀರು ಸೋರೋದು, ಕಣ್ಣುರಿ ಆಗೋದು, ಕಣ್ಣಲ್ಲಿ ಬಾವು ಬರೋದು ಇವೆಲ್ಲ ಕಡಿಮೆ ಮಾಡಲಿಕ್ಕೆ ಸಿಂಪಲಾಗಿರುವಂತಹ ಕೆಲವೊಂದು ಮನೆಮದ್ದುಗಳನ್ನು ನೋಡೋಣ. ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ, ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ತಣ್ಣಗಿನ ಹಾಲನ್ನು ತೆಗೆದುಕೊಳ್ಳಿ. ಇದರಲ್ಲಿ ಕಾಟನನ್ನು ಡಿಪ್ ಮಾಡಿ ಅಥವಾ ನೆನೆಸ್ಕೊಂಡು ಇದನ್ನು ನಿಮ್ಮ ಕಣ್ಣುಗಳ ಮೇಲೆ ನೀವು ಇಟ್ಕೊಳ್ಳೋದ್ರಿಂದ ಕಣ್ಣುಗಳಿಗೆ ರಿಲ್ಯಾಕ್ಸೇಷನ್ ಬರುತ್ತೆ. ಈ ರೀತಿ ಕಾಟನನ್ನು ನಿಮ್ಮ ಕಣ್ಣುಗಳ ಮೇಲಿಟ್ಟು ನೀವು ರೆಸ್ಟ್ ಮಾಡ್ಕೊಳ್ಳೋದ್ರಿಂದ ಕಣ್ಣಿಗೆ ಒಳ್ಳೆಯ ರಿಲ್ಯಾಕ್ಸೇಷನ್ ಬರುವುದರ ಜೊತೆಗೆ ಕಣ್ಣುರಿ, ಕಣ್ಣೋವೆಲ್ಲ ಕಡಿಮೆ ಆಗುತ್ತೆ, ಕಣ್ಣಿನ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಅರಿಶಿನದ ಕೊಂಬನ್ನು ತೆಗೆದುಕೊಳ್ಳಿ. ಸೊ ಈ ಅರಿಶಿನದ ಕೊಂಬು ನಿಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ. ಒಂದು ಚಿಕ್ಕ ಅರಿಶಿನದ ಕೊಂಬಾದರೆ ಸಾಕಾಗುತ್ತೆ. ಇದನ್ನು ತೊಳೆದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಚೆನ್ನಾಗಿ ಜಜ್ಕೊಳ್ಳಿ. ಜಜ್ಬಿಟ್ಟು ಇದನ್ನು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ನೀರು ತಯಾರಿಸ್ಕೊಳ್ಳಿ. ಈ ಅರಿಶಿನದ ನೀರಿನಿಂದ ನಿಮ್ಮ ಕಣ್ಣನ್ನು ತೊಳೆಯೋದ್ರಿಂದ ಕಣ್ಣಲ್ಲಿ ಆಗುವಂತಹ ಉರಿ ಕಡಿಮೆ ಆಗುತ್ತೆ, ಕಣ್ಣು ನೋವು ಕಡಿಮೆ ಆಗುತ್ತೆ. ಸೊ ಅರಿಶಿನ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸನ್ನು ಹೊಂದಿರುತ್ತೆ. ಇದು ಕಣ್ಣು ನೋವು, ಕಣ್ಣುರಿ, ಕಣ್ಣಲ್ಲಿ ನೀರು ಬರೋದು ಅದೆಲ್ಲವೂ ಕೂಡ ಕಡಿಮೆ ಮಾಡುತ್ತೆ. ಅರಿಶಿನದ ನೀರನ್ನು ಚೆನ್ನಾಗಿ ಕುದಿಸಿ ಆರಿಸಿಬಿಟ್ಟು ಉಪಯೋಗಿಸ್ಕೊಳ್ಳಿ. ಕಾಟನ್ ಬಟ್ಟೆಯಲ್ಲಿ ಸ್ವಲ್ಪ ಮಂಜುಗಡ್ಡೆ ಅಥವಾ ಐಸನ್ನು ಹಾಕಿಬಿಟ್ಟು ಕಣ್ಣಿಗೆ ಹಚ್ಕೊಳ್ಳೋದ್ರಿಂದ ಕಣ್ಣುಗಳಿಗೆ ಒಳ್ಳೆಯ ರಿಲ್ಯಾಕ್ಸೇಷನ್ ಬರುತ್ತೆ, ಹಾಗೂ ಕಣ್ಣೋವು, ಕಣ್ಣುರಿ ಎಲ್ಲ ಕಡಿಮೆ ಆಗುತ್ತೆ. ಧನಿಯಾ ಬೀಜಗಳನ್ನು ಅಥವಾ ಕೊತ್ತಂಬರಿ ಕಾಳುಗಳನ್ನು ಸ್ವಲ್ಪ ನೀರಿನಲ್ಲಿ ಹಾಕಿಬಿಟ್ಟು ನೆನೆಸೋಕ್ಕಾಕಿ ಇದರ ಕಲರು ಚೇಂಜ್ ಆಗುತ್ತೆ. ನೀರಿನ ಕಲರು ಚೇಂಜ್ ಆದ ನಂತರ ಈ ನೀರನ್ನು ನಿಮ್ಮ ಕಣ್ಣುಗಳಿಗೆ ಬಳಸೋದ್ರಿಂದ ಅಥವಾ ಬಟ್ಟೆಯನ್ನು ಈ ನೀರಲ್ಲಿ ಅದ್ಬಿಟ್ಟು ಕಣ್ಣಿಗೆ ಹಚ್ಕೊಳ್ಳೋದ್ರಿಂದ ಕಣ್ಣುರಿ, ಕಣ್ಣೋವು, ಕಣ್ಣು ಕೆಂಪಾಗೋದು ಕೂಡ ಕಡಿಮೆ ಆಗುತ್ತೆ. ಕಣ್ಣಲ್ಲಿ ಕಸ ಬಿದ್ದಾಗ ಅಥವಾ ಕಣ್ಣಲ್ಲಿ ಧೂಳಿದ್ದಾಗ ಕಣ್ಣಲ್ಲಿ ಉರಿ ಆಗ್ತಾ ಇರುತ್ತೆ, ಊತ ಬರ್ತಾ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೆ ಉಗುರು ಬೆಚ್ಚಗಿನ ನೀರನ್ನು ತೆಗೆದುಕೊಂಡು ಕಣ್ಣನ್ನು ತೊಳೆಯೋದ್ರಿಂದ ಅಥವಾ ಹತ್ತಿಯಿಂದ ಕಣ್ಣನ್ನು ವಾಶ್ ಮಾಡೋದ್ರಿಂದ ಕಣ್ಣಿನ ಉರಿಯೂತ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ದಿನಕ್ಕೆರಡು ಬಾರಿ ಕ್ಯಾರೆಟ್ ಜ್ಯೂಸನ್ನು ಕುಡಿಯೋದ್ರಿಂದ ಕಣ್ಣು ನೋವು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಸೌತೆಕಾಯಿ, ಆಲೂಗಡ್ಡೆ, ಕುಂಬಳಕಾಯಿಯ ಹೋಳುಗಳನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಮಲಗೋದ್ರಿಂದ ಊತ ಕಡಿಮೆ ಆಗುತ್ತೆ, ಹಾಗೂ ಕಣ್ಣು ಕೆಂಪಾಗೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ನಿಮ್ಮ ಡಯಟಲ್ಲಿ ವಿಟಮಿನ್ ಎ ಹಾಗೂ ಬಿ ಇರುವಂತಹ ಆಹಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಕಣ್ಣಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಅಂಥದ್ರಲ್ಲಿ ಕ್ಯಾರೆಟು, ಟೊಮೆಟೊ ಹಾಗೂ ಹುರುಳಿಕಾಯಿಯಂತಹ ಆಹಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕಣ್ಣಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಸ್ನೇಹಿತರೆ, ಇವತ್ತಿನ ಈ ಸಿಂಪಲ್ಲಾಗಿರುವಂತಹ ಟಿಪ್ಸ್ಗಳು, ಮನೆಮದ್ದುಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.